ತಪ್ಪಿಸಿಕೊಂಡಿರಲಿಲ್ಲ. ಆದರೆ ನೀನು ನನ್ನ ಮಾತಿಗೆ ಎದುರಾಗಿ ಆ ಕಾಳಿದಾಸನ ಜೊತೆ ಹೋದಿಯಲ್ಲ ಮಗನೇ, ನಿನ್ನ ಸಂಸಾರದ ಗೂಡು ಸುಟ್ಟು ನಾಶ ಮಾಡದೆ ಹೋದರೆ ನಾನು ಕಲಿಯುಗದ ಕುಬೇರನೇ ಅಲ್ಲ. ಏ ಮಗನೇ ರಾಜ, ನಿನ್ನ ಹೆಂಡತಿ ಈಗ 5 ತಿಂಗಳ ಗರ್ಭಿಣಿಯೇ. ಆ ನಿನ್ನ ಕರಳ ಕುಡಿ ಚಿಗುರುವ ಮುನ್ನವೇ ನಿನ್ನ ಕರಳ ಕುಡಿ ಕತ್ತರಿಸಿ ನಿನ್ನ ಸಂಸಾರಕ್ಕೆ ನಾನು ಹಾಡುತ್ತೇನೆ. ವಿಷಯ ಏನಾಯಿತು ಶಿವು? ಶ್ರೀಮಂತರೇ, ನನಗೆ ಕೆಲಸ ಸಿಕ್ಕಿದೆ. ಇದೇ ಊರಿಗೆ ಸಿಬಿಐ ನೌಕರಿ ಮಾಡಲು ಬಂದಿರುವೆ. ಇನ್ನು 4 ದಿನದಲ್ಲಿ ನಾನು ಡ್ಯೂಟಿಗೆ ಹಾಜರಾಗಬೇಕು. ಮೊದಲು ಹೋಗಿ ನನ್ನ ಅತ್ತೆಯ ವಿಷಯ ತಿಳಿಸಿ ಅವರ ಆಶೀರ್ವಾದ ಪಡೆಯಬೇಕು. ನಾನಿನ್ನು ಹೋಗಿ ಬರುತ್ತೇನೆ. ನನ್ನ ವೈರಿಯ ತಮ್ಮ ಶಿವು ಇದೇ ಊರಿಗೆ ಸಿಬಿಐ ಅಂದರೆ ಇದಕ್ಕೊಂದು ಉಪಾಯ ಹುಡುಕಲೇಬೇಕು. ನಿಲ್ಲು ಶಿವು, ಪಾಪ ನಿನಗೇನು ಗೊತ್ತಿಲ್ಲವಂತೆ ಕಾಣುತ್ತದೆ ನಿನ್ನ ಅತ್ತಿಗೆಯ ವಿಷಯ. ಏನು ಶ್ರೀಮಂತರೇ, ಏನು ಹೇಳುತ್ತಿರುವಿರಿ ನೀವು? ಏನಾಯಿತು ನಮ್ಮ ಅತ್ತಿಗೆಗೆ? ಶಿವು, ನಿಮ್ಮ ಅತ್ತಿಗೆ ಈಗ 5 ತಿಂಗಳ ಗರ್ಭಿಣಿ. ಹೌದಾ? ಇದು ಸಂತೋಷದ ವಿಷಯ. ಶಿವು, ಇದು ಸಂತೋಷ ತರುವಂತ ವಿಷಯವಲ್ಲ, ಇದು ನಿನಗೆ ದುಃಖ ತರುವಂತ ವಿಷಯ. ಏನು ಹೇಳುತ್ತಿರುವಿರಿ ಶ್ರೀಮಂತರೇ? ನಿನ್ನತ್ತಿಗೆ ಗರ್ಭಿಣಿಯಾಗಲು ನಿನ್ನ ಮನೆಯಲ್ಲಿರುವ ಕಾಳಿದಾಸನೇ ಕಾರಣ. ಏನು ಮಾತನಾಡುತ್ತಿರುವಿರಿ ನೀವು? ನನ್ನ ಅತ್ತಿಗೆ ದೇವತೆ ಅಂತಗಳು. ನೀವು ಹೇಳುತ್ತಿರುವುದು ಸುಳ್ಳಾದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಹೋಗು ಶಿವು, ಹೋಗು ನಿನ್ನ ಮನೆಗೆ ಹೋಗಿ ನಿನ್ನತ್ತಿಗೆ ಹೇಷಿ ಕೃತ್ಯವನ್ನು ನಿನ್ನ ಕಣ್ಣಾರೆ ನೋಡು. ನಿಮ್ಮ ಮಾತು ಏನಾದರೂ ಸುಳ್ಳಾದರೆ ನಿಮ್ಮ ನಾಲಿಗೆಯನ್ನು ಕತ್ತರಿಸಿ ಚೆಲ್ಲುವೆ. ಎತ್ತೇ
ಕೆಲಸಕ್ಕೆ ನಾನೇ ಸೂತ್ರಧಾರಿ ನೀನೇ ಪಾತ್ರಧಾರಿ ಇನ್ನಿಂದಲೇ ನಿನ್ನ ಮನೆಗೆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ನಿಂತ